ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕೂಡ. ಇವಾಗ ನೀವೇನು ಗೇಮ್ ಪ್ಲೇ ನೋಡಿದಿರಾ, ಈ ಒಂದು ಮ್ಯಾಪ್ ಮೋಡ್ನ ನೀವು ನಿಮ್ಮ ಒಂದು ಗೇಮಲ್ಲಿ ಹಾಕೊಳ್ಳೋದು ಹೆಂಗೆ ಅಂತಂದರೆ, ನೀವು ಮ್ಯಾಕ್ಸ್ಟ್ಯೂಡ್ ಗೇಮಿಂಗ್ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಮ್ಯಾಪ್ ಮೋಡ್ನ ರಿಲೀಸ್ ಮಾಡಿದ್ರಲ್ಲ, ಆ ಒಂದು ವೀಡಿಯೋ ಓಪನ್ ಮಾಡಬೇಕು. ಆ ವೀಡಿಯೋ ಓಪನ್ ಮಾಡಿ ಆ ಒಂದು ವೀಡಿಯೋದ ಹೆಸರು ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಕೆಳಗಡೆ ಮೋರ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಮೋಡ್ ಲಿಂಕ್ ಅಂತ ಕೊಟ್ಟು ಒಂದು ಲಿಂಕ್ ಕೊಟ್ಟಿರ್ತಾರೆ, ಅದೇ ನಿಮ್ಮ ಡೌನ್ಲೋಡ್ ಲಿಂಕ್. ಸೊ ನೀವು ಮೋಡ್ ಲಿಂಕ್ ಅಂತ ಕೊಟ್ಟು ಲಿಂಕ್ ಕೊಟ್ಟಿರ್ತಾರಲ್ಲ, ಆ ಲಿಂಕ್ ಮೇಲೆ ಓದ್ರಿ. ಆ ಲಿಂಕ್ ಮೇಲೆ ಓದಿದ ಮೇಲೆ ಅದು ಮೀಡಿಯಾ ಫೈರ್ಗೆ ಹೋಗುತ್ತೆ, ಅದು ಈಸಿಯಾಗಿ ಡೌನ್ಲೋಡ್ ಮಾಡುವಂಥ ವೆಬ್ಸೈಟ್. ಇಲ್ಲಿ ನಿಮಗೆ ಇಂಡಿಪೆಂಡೆನ್ಸ್ ಡೇ ಮೋಡ್ ಅಂತಿದೆಯಲ್ಲ ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಓದ್ತೀರಿ. ಅದ್ರ ಮೇಲೆ ಒತ್ತಿದ ಮೇಲೆ ಅದು ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ನಾನು 2 ಸರ್ತಿ ಡೌನ್ಲೋಡ್ ಮಾಡೋದ್ರಿಂದ ಸೊ ಅಲ್ಲಿ ಡೌನ್ಲೋಡ್ ಆಗೇನು ಅಂತ ಕೇಳ್ತಿದೆ. ನಿಮ್ಗೇನು ಆಗಲ್ಲ, ಅದು ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಇಷ್ಟೇ ಮುಗೀತು, ಇವಾಗ ಡೌನ್ಲೋಡ್ ಮಾಡಿ ಮುಗೀತು. ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅರ್ಧ ಕೆಲಸ ಮುಗ್ದಂಗೆ. ಇವಾಗ ಹೆಂಗೆ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿರ, ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನಿಮಗೆ ZArchiver ಅಂತ ಒಂದು ಆ್ಯಪ್ ಬೇಕು. ನಿಮಗೆ ಹೊಸ್ತಾಗಿ ಬಸ್ಸಿಡ್ ಗೇಮ್ ಮಾಡ್ತಿದ್ರೆ ನಿಮಗೆ ಈ ಒಂದು ಆ್ಯಪ್ನ ಪರಿಚಯ ಇರೋದಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ ZArchiver ಆ್ಯಪ್ ಅಂತಂದು. ಸೊ ಡೌನ್ಲೋಡ್ ಮಾಡ್ಕೊಳ್ರಿ, ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬಸ್ಸಿಡಲ್ಲಿ ಮ್ಯಾಪ್ ಮೋಡು ಮೋಡ್ಸ್ ಏನಾದ್ರು ಹಾಕಕ್ಕೆ ಬೇಕೇ ಬೇಕಾಗುತ್ತೆ. ಸೊ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ನಿಮಗೆ ಗೊತ್ತಿರೋದೆ ಡೌನ್ಲೋಡ್ ಫೋಲ್ಡ್ರಲ್ಲಿ ಎಲ್ಲದೂ ಇರೋದು. ಸೊ ನೀವು ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ಬೇಕಾಗುತ್ತೆ. ನೀವು ಏನಾದರೂ ಡೌನ್ಲೋಡ್ ಮಾಡಿದರೂ ಕೂಡ ಡೌನ್ಲೋಡ್ ಫೋಲ್ಡ್ರಲ್ಲಿ ಇರುತ್ತೆ. ಸೊ ನೀವು ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ಲಿ, ಅದಾದಮೇಲೆ ಅದೊಂದು ಫೈಲ್ನ ಹುಡುಕ್ರಿ, ಇಂಡಿಪೆಂಡೆನ್ಸ್ ಡೇ ಮೋಡ್ .zip ಅಂತಂದು 10.83 MB ಇರುವಂಥದ್ದು ಇಂಡಿಪೆಂಡೆನ್ಸ್ ಡೇ ಮೋಡ್ ಅಂತಂದು ಇದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಇದು ಜಿಪ್ ಫೈಲ್ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಎಕ್ಸ್ಟ್ರಾಕ್ಟ್ ಮಾಡೋದು ಹೆಂಗೆ, ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬ ಸಿಂಪಲ್ಲು. ಸಿಂಪ್ಲಿ ಅದ್ರ ಮೇಲೆ ಒಂದ್ಸರ್ತಿ ಟಚ್ ಮಾಡ್ರಿ ಅಷ್ಟೇ. ಇಂಡಿಪೆಂಡೆನ್ಸ್ ಡೇ ಮೋಡ್ ಫೈಲ್ ಅಂತಿದೆಯಲ್ಲ, ಆ ಫೈಲ್ ಮೇಲೆ ಸಿಂಪ್ಲಿ ಒಂದ್ಸರ್ತಿ ಟಚ್ ಮಾಡಿರಿ. ಅದಾದಮೇಲೆ ಅಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತಂದು ಎರಡನೇ ಆಪ್ಷನ್ ಬರುತ್ತೆ. ಆ ಎರಡನೇ ಆಪ್ಷನ್ ಬರುತ್ತಲ್ಲ, ಆ ಒಂದು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲಿರುತ್ತಪ್ಪ ಅಂತಂದರೆ ಅವರು ವೀಡಿಯೋ ಹಾಕಿರ್ತಾರಲ್ಲ, ಅವರು ಮ್ಯಾಕ್ಸ್ ಡ್ಯೂಡ್ ಗೇಮಿಂಗ್ ಅವರು ಕ್ರಿಯೇಟ್ ಮಾಡಿದ್ರಲ್ಲ ಮ್ಯಾಪ್ ಮೂಡು, ಅವರು ರಿಲೀಸ್ ಮಾಡಿದ್ರಲ್ಲ ವೀಡಿಯೋ, ಆ ಒಂದು ವೀಡಿಯೋದಲ್ಲಿ ಮಧ್ಯದಲ್ಲಿರುತ್ತೆ, ದೊಡ್ಡದಾಗೆ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಪಾಸ್ವರ್ಡ್ನ ಪಡ್ಕೊಳ್ರಿ, ಆ ವೀಡಿಯೋ ಪೂರ್ತಿ ನೋಡಿರಿ, ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಸೊ ಪಾಸ್ವರ್ಡ್ನ ಹಾಕಿ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಪಾಸ್ವರ್ಡ್ನ ಹಾಕಿ, ಪಾಸ್ವರ್ಡ್ ಹಾಕಿದ ಮೇಲೆ ನಿಮಗೆ ಈ ರೀತಿ ಒಂದು ಓಕೆ ಕೊಡ್ರಿ, ಅದು ಆಟೋಮೆಟಿಕಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇಷ್ಟೇ ಮುಗೀತು, ZArchiver ಆ್ಯಪ್ನ ಕೆಲಸ ಇಲ್ಲಿಗೆ ಮುಗೀತು. ಇದಾದಮೇಲೆ ಏನು ಮಾಡಬೇಕು, ಇವಾಗ ನೀವು ಗೇಮ್ನ ಓಪನ್ ಮಾಡಬೇಕು. ಇದು V3.7 ಅಪ್ಡೇಟು, ಮತ್ತು ಯಾರು ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ರಪ್ಪ. ಮತ್ತು V3.6 ಇದ್ದಿದ್ದೀರಾ, ಇದು V3.7 ಹೊಸ ಅಪ್ಡೇಟ್ ಬಂದಿದೆ ಮೊನ್ನೆನುವ. ಸೊ ಅಪ್ಡೇಟ್ ಮಾಡಿರಿ, ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಪ್ಡೇಟ್ ಮಾಡೋದು ಗೊತ್ತಿಲ್ಲ ಆದರೆ ಅಪ್ಡೇಟ್ ಮಾಡಿರಿ. ಸೊ ಗೇಮ್ ಓಪನ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ನಿಮಗೆ ಗೊತ್ತಿರೋದೆ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಮೋಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲೇ ನೀವು ಮ್ಯಾಪ್ ಮೋಡ್ ಹಾಕೊಳ್ಳೋದು. ಸೊ ಅದಾದಮೇಲೆ ವೆಹಿಕಲ್ಲು ಮ್ಯಾಪ್ ಅಂತ ಎರಡು ಆಪ್ಷನ್ ಬರ್ತವೆ. ನೀವು ಇಲ್ಲಿ ಮ್ಯಾಪ್ ಅನ್ನುವಂಥ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಮ್ಯಾಪ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿಗೆ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಮ್ಮ ಒಂದು ಮ್ಯಾಪ್ ಮೋಡ್ಗಳನ್ನು ನಾವು ಡೈರೆಕ್ಟಾಗಿ ಪ್ಲೇ ಮಾಡ್ಬೋದು. ಸೊ ನೀವು ಏನು ಮಾಡಬೇಕು, ಕೆಳಗಡೆ ಇಂಪೋರ್ಟ್ ಅಂತ ಇದೆಯಲ್ಲ, ಆ ಇಂಪೋರ್ಟ್ ಅನ್ನುವಂಥ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡಿವೈಸ್ ಗ್ಯಾಲ್ರಿನ ಸೆಲೆಕ್ಟ್ ಮಾಡ್ಕೊಳ್ರಿ. ಡಿವೈಸ್ ಗ್ಯಾಲ್ರಿ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಫೋನ್ನ ಗ್ಯಾಲ್ರಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಮೇಲ್ಗಡೆಗೆ ನಿಮಗೆ 3 ಚುಕ್ಕಿ ಕಾಣಿಸ್ತಿದ್ದಾವಲ್ಲ, 3 ಗೀಟು, ಆ ಗೀಟ್ ಮೇಲೆ ಕ್ಲಿಕ್ ಮಾಡಿರಿ. ಆ ಗೀಟ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಅನ್ನುವಂಥ ಒಂದು ಫೋಲ್ಡ್ರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಸಿಗುತ್ತೆ, ಅಲ್ಲಿಗೆ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಫಸ್ಟ್ ಕೇಳಿ ಇಂಡಿಪೆಂಡೆನ್ಸ್ ಅಂತ ಒಂದು ಫೋಲ್ಡರ್ ಕಾಣಿಸ್ತಿರ್ಬೋದು, ಆ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ನಿಮಗೆ ಇಲ್ಲಿ 2 ಫೈಲ್ಗಳು ಸಿಗ್ತವೆ. ಇಲ್ಲಿ ನಿಮಗೆ ಫಸ್ಟ್ಗೆ ಒಂದು ಇಂಡಿಪೆಂಡೆನ್ಸ್ ಅಂತ ಇದೆಯಲ್ಲ, 23.88 MB, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಫ್ರೀನ ಅಥವಾ ಆರ್ಪಿ ಕಾಯಿನ್ಸ್ ಅಂತಂದು ಕೇಳುತ್ತೆ. ನನ್ನ ಹತ್ರ ಕಾಯಿನ್ಸ್ ಇಲ್ಲ ಗುರು. ಸೊ ನಾನೇನು ಮಾಡ್ತೀನಿ, ಫ್ರೀ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ, ಅದು ಮುಗಿದ್ಮೇಲೆ ಇಂಟು ಕೊಡ್ರಿ, ಅದು ಆಟೋಮೆಟಿಕಲಿ ನಿಮಗೆ ಬಂದು ಕೂತ್ಕೊಳ್ಳುತ್ತೆ. ಈ ರೀತಿ ಬಂದು ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ನೀವು ಪ್ಲೇ ಮಾಡೋದು ತುಂಬ ಸಿಂಪಲ್ಲು, ಡೈರೆಕ್ಟಾಗಿ ಪ್ಲೇ ಮಾಡಿಬಿಡ್ಬೋದು. ಓದನೇ ಅಪ್ಡೇಟ್ ಆಗಿದ್ದಂಗೆ ಆ ಮ್ಯಾಪು ಈ ಮ್ಯಾಪು ಅದೆಲ್ಲ ಇಲ್ಲ. ಸೊ ಇಲ್ಲಿ ಲೆಫ್ಟ್ ರೈಟ್ ಸೈಡಲ್ಲಿ ಪ್ಲೇ ಅಂತಿದೆಯಲ್ಲ, ಆ ಪ್ಲೇ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೀವೇ ಮಾಡಬೇಕು, ರೀಸ್ಟಾರ್ಟ್ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಲ್ಲ, ಕಂಟಿನ್ಯೂ ಮಾಡಿದ್ರೆ ಹಳೆ ಮ್ಯಾಪ್ ಮೋಡ್ ಯಾವುದಾದ್ರು ಪ್ಲೇ ಮಾಡಿದರೆ ಅದೇ ಪ್ಲೇ ಆಗ್ಬಿಡುತ್ತೆ. ನೀವು ಇಲ್ಲಿ ರೀಸ್ಟಾರ್ಟ್ ಕೊಟ್ಟು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಅದಾದಮೇಲೆ ನಿಮಗೆ ಹೊಸದಾಗಿ ಈ ಒಂದು ಮ್ಯಾಪ್ ಮೋಡ್ ಪ್ಲೇ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಆರಾಮಾಗಿ ನೀವು ಪ್ಲೇ ಮಾಡ್ಬೋದು. ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ,
ಅಡ್ವರ್ಟೈಸ್ಮೆಂಟ್ ಪೇಜ್ ಬಂದ ನಂತರ ಗೇಮ್ ಪ್ಲೇ ಸ್ಟಾರ್ಟ್ ಆಗುತ್ತೆ. ನೀವು ಗೇಮ್ ಪ್ಲೇನಲ್ಲಿ ಹೆಂಗಪ್ಪ ಅಂತಂದರೆ ನೀವು ಯಾವ ರೀತಿ ಪ್ಲೇ ಮಾಡ್ತೀರ ಹಂಗೆ ಪ್ಲೇ ಮಾಡಿರಿ. ಮುಂದಗಡೆಗೆ ನಿಮಗೆ ಆ ಒಂದು ನಾನು ಆಗಲೇ ಗೇಮ್ ಪ್ಲೇ ಹಾಕಿದ್ನಲ್ಲ ಅದು ಸಿಗುತ್ತೆ. ನೀವು ಅಲ್ಲಿಗೆ ಹತ್ರಕ್ಕೆ ಹೋದರೆ ನಿಮಗೆ ಆ ಒಂದು ಈ ಫ್ಲಾಗ್ ಹೋಯಿಸ್ಟಿಂಗ್ ಮಾಡಿಸಿರೋದೆಲ್ಲ ಸಿಗುತ್ತೆ. ನೀವು ಹೋಗಿ ಧ್ವಜಾರೋಹಣ ಮಾಡಿರೋತಾಗ ನಿಂತ್ಕೊಂಡು ಒಂದ್ಸತಿ ಜನಗಣ ಮನ ಮನಸ್ಸನ್ನ ಹೇಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕನ್ನಡದಲ್ಲೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಂಟೆ ಬಟನ್ ಯಾರು ಆಲಲ್ಲಿ ಇಟ್ಕೊಂಡಿಲ್ಲ ಆಲಲ್ಲಿ ಇಟ್ಕೊಳ್ರಿ, ಆಲಲ್ಲಿ ಇಟ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಹಾಕಿರೂ ಕೂಡ ಮೆಸೇಜ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.